ಕೋಡಿಹಳ್ಳಿ ಚಂದ್ರಶೇಖರ್ ಲೀಡರ್ ಅಲ್ಲ ಡೀಲರ್ ಅಂತಿದ್ದಾರೆ. ಇದು ಸಾಕಷ್ಟು ಬಾರಿ ಪ್ರೂವ್ ಆಗಿದೆ. ಕೋಡಿಹಳ್ಳಿ ಸವಕಲು ನಾಣ್ಯ ಅಂತ ಅನಂತ್ ಸುಬ್ಬರಾವ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅನಂತ್ ಸುಬ್ಬರಾವ್ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನ ಅಧ್ಯಕ್ಷರು. ಸದ್ಯ ಈಗಲೂ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಸಂಬಳ ಆಗಿಲ್ಲ, ವೇತನ ಹೆಚ್ಚಾಗಿಲ್ಲ, ನೌಕರರನ್ನ ಮರುನೇಮಕ ಮಾಡಿಕೊಳ್ತಾ ಇಲ್ಲ. ಕೋಡಿಹಳ್ಳಿ ಈಗ ಮುಷ್ಕರ ಕರೀಲಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಸಾರಿಗೆ ಮಂತ್ರಿ ಶ್ರೀರಾಮುಲು ಮಾತಿಗೆ ಹಿಮ್ಮತ್ತಿಲ್ವಾ, ಮರುನೇಮಕ ಮಾಡುವಂತೆ ಶ್ರೀರಾಮುಲು ಆದೇಶ ಮಾಡಿದ್ದಾರೆ. ಆದ್ರೆ ಬಿಎಂಟಿಸಿ ಆಡಳಿತ ಮಂಡಳಿ ಮರುನೇಮಕ ಮಾಡಿಕೊಳ್ತಾ ಇಲ್ಲ. ಹೀಗಾದ್ರೆ ಸಾರಿಗೆ ಮಂತ್ರಿ ಮಾತಿಗೆನೆ ಬೆಲೆ ಇಲ್ವಾ? ಸರಿಯಾಗಿ ವೇತನ ಇಲ್ಲ ಅಂತ ಸಿಬ್ಬಂದಿಗೆ ಮದುವೆಗೆ ಹೆಣ್ಣು ಕೊಡ್ತಾ ಇಲ್ಲ, ಎಷ್ಟೋ ಜನ ಹುಡುಗರಿಗೆ ಸರಿಯಾಗಿ ಸಂಬಳ ನಿಮಗೆ ಆಗ್ತಾ ಇಲ್ಲ, ಮದುವೆ ಆಗಿ ಹೇಗೆ ನಮ್ಮ ಹುಡುಗಿನ ಸಾಕ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಎಲ್ಲ ಹಲವಾರು ಜನ ಪತ್ರಿಕೆಗಳು ಬರೀದಿರ, ಅವ್ರು ಲೀಡರ್ ಎಲ್ಲ ಡೀಲರ್ ಅಂತ. ಆದ್ರಿಂದ ನನ್ನ ಬೈಲ್ ಯಾಕೆ ಬರೀತೀರಪ್ಪ ಅದನ್ನು? ನಾನು ಐ ಆಮ್ ನಾಟ್ ಹಿಯರ್ ಟು, ನಾನು ಐ ಆಮ್ ನಾಟ್ ವರಿಡ್ ಅಬೌಟ್ ಇಟ್. ಇಲ್ಲಿ ಯಾಕೆ ಹೇಳ್ತೀನಿ ಕೇಳಿ. ಒಂದೇನಾಗುತ್ತೆ, ರೈಟ್ ಆರ್ ರಾಂಗ್ ಜನ ಸ್ಟ್ರೈಕ್ ಮಾಡಿದ್ದಾರೆ, ಅದಕ್ಕೆ ನಾವು ಅವ್ರ ಬಗ್ಗೆ ಮಾತನಾಡೋ ಸರಿ. ಇವತ್ತು ಅವರು ಸ್ಟ್ರೈಕ್ ಕರೆ ಕೊಡಲಿ ನೋಡೋಣ ಏನಾಗುತ್ತೆ ನೋಡೋಣ. ಮತ್ತು ರೈತ ಸಂಘಗಳಲ್ಲೇ ಅವ್ರ ಬಗ್ಗೆ ಡಿಕ್ರೈ ಮಾಡ್ತಿದ್ದಾರೆ. ರೈತ ಅಲ್ಲಿ ಯಾಕೆ ಅದನ್ನು ಹಾಳು ಮಾಡೋಕ್ಕೆ ಹೋದರು, ಇಲ್ಲೇ ಕೆಲಸ ಮಾಡಬೇಕಾಯ್ತು ಅಂತಿದ್ದಾರೆ. ಅದರಿಂದ ನಾವು ಇನ್ನೊಂದು, ಇವಾಗ ಹಲವಾರು ಯೂನಿಯನ್ಗಳಿವೆ. ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಅದರ್ ಯೂನಿಯನ್ಸ್. ಏನೋ ರಾಜಕಾರಣಿಗಳು ಹೊಡೆದಾಡ್ತಾರೆ ಬಡಿದಾಡ್ತಾರೆ ಬೇರೆ ವಿಷಯ. ಇವಾಗ ನೋಡಿ, ಯಾರೇ ಸ್ಟ್ರೈಕರೇ ಕೊಟ್ಟರು ಎಲ್ಲರೂ ಒಟ್ಟಿಗೆ ಮಾಡ್ತೀವಿ. ಸಿ, ನೀವೇ ಎಲ್ಲ ಹಲವಾರು ಜನ ಪತ್ರಿಕೆಗಳು ಬರೀದಿರ, ಅವ್ರು ಲೀಡರ್ ಎಲ್ಲ ಡೀಲರ್ ಅಂತ. ಆದ್ದರಿಂದ ನನ್ನ ಬೈಲ್ ಯಾಕೆ ಬರೆಸ್ತೀರಪ್ಪ ಅದನ್ನು? ನಾನು ಐ ಆಮ್ ನಾಟ್ ಹಿಯರ್ ಟು. ಇಲ್ಲ, ಯಾಕೆ ಹೇಳ್ತೀನಿ ಕೇಳಿ. ಒಂದೇನಾಗುತ್ತೆ, ರೈಟ್ ಆರ್ ರಾಂಗ್ ಜನ ಸ್ಟ್ರೈಕ್ ಮಾಡಿದ್ದಾರೆ, ಅದಕ್ಕೆ ನಾವು ಅವ್ರ ಬಗ್ಗೆ ಮಾತನಾಡೋ ಸರಿ. ಇವತ್ತು ಅವರು ಸ್ಟ್ರೈಕ್ ಕರೆ ಕೊಡಲಿ ನೋಡೋಣ ಏನಾಗುತ್ತೆ ನೋಡೋಣ. ಮತ್ತು ರೈತ ಸಂಘಗಳಲ್ಲೇ ಅವ್ರ ಬಗ್ಗೆ ಡಿಕ್ರೈ ಮಾಡ್ತಿದ್ದಾರೆ. ರೈತ ಅಲ್ಲಿ ಯಾಕೆ ಅದನ್ನು ಹಾಳು ಮಾಡೋಕ್ಕೆ ಹೋದರು, ಇಲ್ಲೇ ಕೆಲಸ ಮಾಡಬೇಕಾಯ್ತು ಅಂತಿದ್ದಾರೆ. ಅದರಿಂದ ನಾವು ಇನ್ನೊಂದು, ಇವಾಗ ಹಲವಾರು ಯೂನಿಯನ್ಗಳಿವೆ. ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಅದರ್ ಯೂನಿಯನ್ಸ್. ಏನೋ ರಾಜಕಾರಣಿಗಳು ಹೊಡೆದಾಡ್ತಾರೆ ಬಡಿದಾಡ್ತಾರೆ ಬೇರೆ ವಿಷಯ. ಇವಾಗ ನೋಡಿ, ಯಾರೇ ಸ್ಟ್ರೈಕ್ ಕರೆ ಕೊಟ್ಟರು ಎಲ್ಲರೂ ಒಟ್ಟಿಗೆ ಮಾಡ್ತೀವಿ. ಸಿ, ನೀವೇ ಎಲ್ಲ ಹಲವಾರು ಸ್ವತಃ ರೈತ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ, ಬಹುಶಃ ಸರ್ ಸುಬ್ಬರಾವ್ ಅವರು ವಾಗ್ದಾಳಿ ಮಾಡಿದ್ದಾರೆ, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ, ಏನು ಹೇಳ್ತೀರಿ ಸರ್ ಇದಕ್ಕೆ? ಈಗ ನನಗೇನು ಗೊತ್ತಿಲ್ಲ ಏನ್ ಮಾತಾಡಿದ್ದಾರೆ ಅಂತ ಹೇಳಿ. ಹಾ, ನೀವೇ ತಿಳಿಸ್ಬೇಕು ಏನ್ ಮಾತಾಡಿದ್ದಾರೆ ಅಂತ. ಕೇಳಿಸ್ಕೊಳ್ತೀರಾ ಸರ್ ಒಂದ್ಸರಿ ಪ್ಲೇ ಮಾಡದ? ಆಯ್ತು, ಪ್ಲೇ ಮಾಡಿ. ಎಸ್ ಎಸ್ ಸರ್, ಎಸ್ ಸರ್, ಒಂದೇ ಸೆಕೆಂಡ್. ಓಕೆ. ಸಿ, ನೀವೇ ಎಲ್ಲ ಹಲವಾರು ಜನ ಪತ್ರಿಕೆಗಳು ಬರೀದಿರ, ಅವ್ರ ಲೀಡರ್ ಎಲ್ಲ ಡೀಲರ್ ಅಂತ. ಆದ್ರಿಂದ ನನ್ನ ಬೈಲ್ ಯಾಕೆ ಬರೀತೀರಪ್ಪ ಅದನ್ನು? ನಾನು ಐ ಆಮ್ ನಾಟ್ ಹಿಯರ್ ಟು. ನಾನು ಐ ಆಮ್ ನಾಟ್ ವರಿಡ್ ಅಬೌಟ್ ಇಟ್. ಇಲ್ಲ, ಯಾಕೆ ಹೇಳ್ತೀನಿ ಕೇಳಿ. ಒಂದೇನಾಗುತ್ತೆ, ರೈಟ್ ಆರ್ ರಾಂಗ್ ಜನ ಸ್ಟ್ರೈಕ್ ಮಾಡಿದ್ದಾರೆ, ಅದಕ್ಕೆ ನಾವು ಅವ್ರ ಬಗ್ಗೆ ಮಾತನಾಡೋ ಸರಿ. ಇವತ್ತು ಅವರು ಸ್ಟ್ರೈಕ್ ಕರೆ ಕೊಡಲಿ ನೋಡೋಣ ಏನಾಗುತ್ತೆ ನೋಡೋಣ. ಮತ್ತು ರೈತ ಸಂಘಗಳಲ್ಲೇ ಅವ್ರ ಬಗ್ಗೆ ಡಿಕ್ರೈ ಮಾಡ್ತಿದ್ದಾರೆ. ರೈತ ಅಲ್ಲಿ ಯಾಕೆ ಅದನ್ನು ಹಾಳು ಮಾಡೋಕ್ಕೆ ಹೋದರು, ಇಲ್ಲೇ ಕೆಲಸ ಮಾಡಬೇಕಾಯ್ತು ಅಂತಿದ್ದಾರೆ. ಒಂದೆರಡು ಲೈನ್ ಅನ್ನ ಪ್ಲೇ ಮಾಡುವಂತ ಪ್ರಯತ್ನ ಮಾಡಿದ್ವಿ, ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಲೀಡರ್ ಅಲ್ಲ ಕೇಳಿಸ್ಕೊಂಡೆ. ಹೇಳಿ ಹೇಳಿ ಸರ್, ಏನ್ ಹೇಳ್ತೀರಿ ಸರ್? ಈಗ ನಾನು ಒಬ್ಬ ಸೀನಿಯರ್ ಲೀಡರು, ಈಗ ನಾನು ಅಪಮಾನ ಆಗಂಗೆ ನಾನೇನು ಮಾತಾಡಕ್ ಹೋಗೋದಿಲ್ಲ. ಅವರ ಅತೃಪ್ತಿಗಳನ್ನ ಅವರು ಹೊರ ಹಾಕಿದ್ದಾರೆ. ಅವರು ಯಾವ್ದಾದ್ರು ಡೀಲಿಂಗ್ ಬಗ್ಗೆ ಅವ್ರಿಗೆ ಗೊತ್ತಿದ್ರೆ ಅವರು ಸ್ಪಷ್ಟಪಡಿಸ್ಲಿ. ಇವರು ನಾವು ಚಳುವಳಿ ಮಾಡುವಾಗ ಅವರು ಸರ್ಕಾರದ ಪರವಾಗಿ ನಿಂತಿದ್ರು. ಹೌದು, ಸರ್ಕಾರದ ಪರ ನಿಂತು ಅವರು ಕೆಲಸ ಮಾಡಿದ್ದಾರೆ. ಈಗ ನಾನು ಹೇಳ್ಬೇಕಂದ್ರೆ ನೀವು ಯಾರ ಪರ ಡೀಲಿಂಗ್ ಮಾಡಿದ್ರಿ ಅಂತೇಳಿ ನಾವು ಕೇಳ್ಬಹುದಾ? ಎಷ್ಟೋ ಜನಕ್ಕೆ ಇನ್ನೂ ವಾಪಸ್ ಕೆಲ್ಸಕ್ಕೆ ತಗೊಂಡಿಲ್ಲ, ಇನ್ನೂ ಸಂಬಳ ಆಗಿಲ್ಲ, ಜಾಸ್ತಿ ಆಗಿಲ್ಲ, ಏನ್ ಪ್ರಯೋಜನ? ಈಗ ಏನಾದ್ರು ಹೋರಾಟಕ್ಕೆ ಕೊಟ್ಬಿಡ್ಲಿ ನೋಡೋಣ ಅಂತ ಅಂದಿದ್ದಾರೆ. ಹೌದು, ಯಾಕಂದ್ರೆ ಹೋರಾಟಕ್ಕೆ ಕರೆನೂ ಕೊಡ್ತೀವಿ. ಈಗ ಸರ್ಕಾರ ಏನೋ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಸುಮ್ನೆ ಇದೀವಿ. ನಾಳೆ ದಿವಸ ಸರ್ಕಾರದ ಪ್ರಯತ್ನಗಳೆಲ್ಲ ಸುಳ್ಳಾದ್ರೆ ಅನಿವಾರ್ಯವಾದ ಹೋರಾಟ ಆಗ್ಲೇಬೇಕಾಗತ್ತೆ. ಆ ದಿಕ್ಕಲ್ಲಿ
ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡ್ತೀವಿ. ಸರ್ಕಾರ ಈ ಸಂದರ್ಭದಲ್ಲಿ ಏನೋ ಪ್ರಕ್ರಿಯೆಗಳು ಸಾಫ್ಟ್ ಆಗಿ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೀವಿ. ಮತ್ತೆ ಈಗ ಅನಂತ್ ಸುಬ್ರವರು ಈ ರೀತಿಯಾಗಿ ಒಬ್ಬ ಅವರು ಕೂಡ ಸೀನಿಯರು, ಸೊ ಇಂಥ ಒಂದು ಮಾತುಗಳನ್ನು ಯಾಕೆ ಹೇಳಿದ್ರು ನಿಮ್ಮ ವಿರುದ್ಧ ಅಂತ? ಹಾಗಾದ್ರೆ ಈಗ ಸಂಘಟನೆಗಳೇ ಬೇರೆ ಬೇರೆ, ಒಬ್ಬರನ್ನ ತೊಣದು ಒಬ್ರು ಮೇಲಕ್ಕೆ ಬರಬೇಕು. ಬಹಳ ಕಾಲ ಏಕಚಕ್ರಾಧಿಪತ್ಯ ಇದ್ದಂಗಿತ್ತು ಅವ್ರದ್ದು. ಹಾಗಾಗಿ ಈ ನಡುವೆ ಇದ್ದಕ್ಕಿದ್ದಂಗೆ ಒಂದು ಸಂಘಟನೆ ಬಹಳ ಫೋಕಸ್ ಆಗಿ ಬೆಳೆದಿದ್ದು ಅವ್ರಿಗೆ ಅಸಮಾಧಾನ ತಂದಿರುತ್ತೆ. ಆ ಅತೃಪ್ತಿಯನ್ನ ಹೊರಗಾಕಿದ್ದಾರೆ ಅಷ್ಟೇ, ಹಾಗೆ ನಾನು ಭಾವಿಸ್ತೇನೆ ಅಷ್ಟೇ. ಓಕೆ ಓಕೆ ಓಕೆ, ಧನ್ಯವಾದ ಕೊಡಿಹಳ್ಳಿ ಚಂದ್ರಶೇಖರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಅತೃಪ್ತಿ ಇರೋದು ಸಹಜ, ಅದಕ್ಕೆ ನನ್ನ ರಿಯಾಕ್ಷನ್ ಏನೂ ಇಲ್ಲ. ಸೊ ಅವರು ಮಾತನಾಡಿದ್ದಾರೆ, ಅವರೇ ಸರ್ಕಾರದ ಪರವಾಗಿ ನಿಂತಂಥವರು ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಒಟ್ಟಿನಲ್ಲಿ ಅನಂತ ಸುಬ್ಬಾರಾವ್ ಅವರು ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಒಂದು ಆರೋಪವನ್ನೇ ಮಾಡಿದ್ದಾರೆ. ಸೊ ಯಾವ ಮಟ್ಟಕ್ಕೆ ಹೋಗಿ ತಲುಪತ್ತೆ ಇದು ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ.